ಕಳಪೆ ಗುಣಮಟ್ಟದ ಮೋಟಾರ್ ಪೈಪ್ ವಿತರಣೆ ಶಾಸಕ ನಿರಂಜನ್ ಗರಂ. ವಾಲ್ಮೀಕಿ ನಿಗಮದಿಂದ 45 ಜನ ಫಲಾನುಭವಿಗಳಿಗೆ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ. ಗುಂಡ್ಲುಪೇಟೆ ತಾಲೂಕು ಮಿನಿ ವಿಧಾನಸೌಧ ಹತ್ತಿರ ನಡೆದಂತಹ ಕಾರ್ಯಕ್ರಮ. ಐಎಸ್ಐ ಮಾರ್ಕ್ ಇಲ್ಲದೆ ಮೋಟಾರ್ ಕೇಬಲ್ ಮತ್ತು ಪೈಪ್ ಫಲಾನುಭವಿಗಳಿಗೆ ವಿತರಣೆ ಮಾಡಲು ಮುಂದಾಗಿ ನಿಗಮ ಅಧಿಕಾರಿ ವಿಜಯ್ ಕುಮಾರ್. ತಾಲೂಕು ಅಭಿವೃದ್ಧಿ ಅಧಿಕಾರಿ ವಿಜಯ್ ಕುಮಾರ್ ತರಾಟೆಗೆ ತೆಗೆದುಕೊಂಡಂತಹ ಶಾಸಕ ನಿರಂಜನ್ ಕುಮಾರ್. ಖಾಸಗಿ ವ್ಯಕ್ತಿಯಿಂದ ತಪಾಸಣೆ ನಡೆಸಿ ನಂತರ ಫಲಾನುಭವಿಗಳಿಗೆ ನೀಡಲಾಗುತ್ತಾ ಎಂದು ಶಾಸಕ ಹೊರನಡೆದರು. ಒಂದು ಫಲಾನುಭವಿಗಳಿಗೆ 2,50,000 ಮೊತ್ತದ ಸಾಮಗ್ರಿಗಳು. ತಮಗೆ ಹೇಗೆ ಬೇಕೋ ಹಾಗೆ ಫಲಾನುಭವಿಗಳಿಗೆ ಪೈಪ್ ನೀಡಲು ಮುಂದಾದ ಅಧಿಕಾರಿಯ ಮೇಲೆ ರೈತರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಚೇತನ್, ಎನ್ಕೆಎಸ್ ಟಿವಿ 4, ಮೈಸೂರು. ಎಲ್ಲಿದೆ ಚಾಮರಾಜನಗರ ತರ್ಸಕ್ಕ ಅಲ್ಲೆಲ್ಲ ಗೋವಾದಲ್ಲಿತ್ತ ಅಲ್ಲೆಲ್ಲ ಪಾಕಿಸ್ತಾನದಲ್ಲಿ ಚಾಮರಾಜನಗರದಿಂದ ಫೋನ್ ಮಾಡಿದ್ರೆ ಗೊತ್ತಲ್ವಾ.